ಬಿ ಜೆ ಪಿ ಸೋಲಿಸಲು ಒಂದಾದ ವಿಪಕ್ಷಗಳು ಎಷ್ಟು ಸೀಟ್ ಟಾರ್ಗೆಟ್ ಮಾಡಿದ್ದಾರೆ ಗೊತ್ತಾ ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಈಶ್ವರ್ ಸಿಂಗಲ್ ಲೈನ್ ಅಜೆಂಡಾ ಮೋದಿ ಶರವೇಗಕ್ಕೆ ಲಗಾಮನ್ನು ಹಾಕಬೇಕು ಎರಡು ಸಾವಿರದ ನಾಲ್ಕರ ಲೋಕಸಭಾ ಚುನಾವಣೆಯ ಚಾರಿತ್ರಿಕ ಇತಿಹಾಸವನ್ನು ಮರುಕಳಿಸುವಂತೆ ಮಾಡಬೇಕು ನರೇಂದ್ರ ಮೋದಿ ಅನ್ನೋ ಅಶ್ವಮೇಧವನ್ನು ಕಟ್ಟಿ ಹಾಕಬೇಕು ಇದಿಷ್ಟೇ ಹೆಂಗಾರು ಮಾಡಿ ಮೂರನೇ ಸಲ ನರೇಂದ್ರ ಮೋದಿ ಪ್ರಧಾನಿಯಾಗಕ್ಕೆ ಬಿಡಬಾರ್ದು ಇದು ಎನ್ ಡಿ ಎಗೆ ವಿರುದ್ಧವಾದಂಥ ಮೈತ್ರಿಕೂಟದ ಸಿಂಗಲ್ ಲೈನ್ ಅಜೆಂಡಾ ಇಪ್ಪತ್ತ ನಾಲ್ಕು ಪಕ್ಷಗಳ ನಲವತ್ತೊಂಬತ್ತು ಮುಖಂಡರುಗಳು ಬೆಂಗಳೂರಿನಲ್ಲಿ ಪಾಟ್ನಾದಲ್ಲಿ ನಡೆದಂಥ ಐತಿಹಾಸಿಕ ಸಭೆಯ ಬಳಿಕ ಬೆಂಗಳೂರಿನಲ್ಲಿ ಒಟ್ಟಾದರು ಏನು ಇವರು ಟಾರ್ಗೆಟು ಏನು ಸುಮ್ಮನೆ ಮೋದಿ ಸೋಲ್ಸೋದ್ರೂ ಅಷ್ಟು ಸುಲಭನಾ ಅಥವಾ ಮೋದಿ ಅಲೆ ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತಕ್ಕಿಂತ ಕಡಿಮೆ ಆಗ್ತಾ ಇದೆಯಾ ಕಡಿಮೆ ಆಗಿಲ್ಲ ಅಂದರೆ ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದರೂ ಕೂಡ ಬಿ ಜೆ ಪಿ ಯಾಕೆ ಅಧಿಕಾರಕ್ಕೆ ಬರಲಿಲ್ಲ ಕರ್ನಾಟಕದ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಮೋದಿಯ ವಿರುದ್ಧವಾದ ಎನ್ ಡಿ ಎ ವಿರುದ್ಧವಾದ ಮಿತ್ರಕೂಟಗಳಿಗೆ ಯಾಕೆ ಸ್ಫೂರ್ತಿಯಾಗಿದೆ ಕರ್ನಾಟಕ ವಿಧಾನಸಭಾ ಚುನಾವಣೆಯ ಫಲಿತಾಂಶವನ್ನೇ ಸ್ಫೂರ್ತಿಯಾಗಿ ತೆಗೆದುಕೊಂಡು ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಯನ್ನು ಅಥವಾ ಎನ್ ಡಿ ಎನ್ನು ಸೋಲ್ಸೋಕ್ಕೆ ಹೇಗೆ ಲೆಕ್ಕಾಚಾರವನ್ನು ನಡೆಸ್ತಾ ಇದ್ದಾರೆ ಯಾಕೆಂದರೆ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಸೇರಿದಂತೆ ಬೇರೆ ಬೇರೆ ಪಕ್ಷಗಳ ಬೇರೆ ಬೇರೆ ರಾಜ್ಯದ ಆರು ಸಿ ಬಂದು ಒಟ್ಟಾಗಿ ಎನ್ ಡಿ ಎ ವಿರುದ್ಧ ರಣಕಹಳೆಯನ್ನು ಮೊಳಗಿಸ್ತಾರೆ ಅಂದರೆ ಲೋಕಸಭಾ ಚುನಾವಣೆ ಅಷ್ಟೊಂದು ಈ ಬಾರಿ ಇಡೀ ವಿಶ್ವವನ್ನೇ ಕೆರಳಿಸೋ ರೀತಿಯಲ್ಲಿದೆ ಅಂದರೆ ಅಚ್ಚರಿಗೆ ಕಾರಣವಾಗುತ್ತೆ ಎರಡು ಸಾವಿರದ ನಾಲ್ಕರಲ್ಲಿ ಬಂದಂಥ ಫಲಿತಾಂಶ ಮತ್ತೆ ಬರಬೇಕು ಅನ್ನೋದು ಈ ಹೊಸ ಮೈತ್ರಿಕೂಟದ ಲೆಕ್ಕಾಚಾರ ಇದೇ ಕಾರಣಕ್ಕಾಗಿ ಐನೂರ ನಲವತ್ತ ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ನಾನ್ನೂರು ಕ್ಷೇತ್ರಗಳನ್ನು ಗೆಲ್ಲಲೇಬೇಕು ಅನ್ನೋದು ಈ ಮೈತ್ರಿಕೂಟದ ಹೊಸ ಟಾರ್ಗೆಟ್ ನಾನೂರು ಕ್ಷೇತ್ರಗಳನ್ನ ಗೆಲ್ಲೇಬೇಕು ಅಂತ ಆದರೆ ಬಿ ಜೆ ಪಿಗರ ಲೆಕ್ಕಾಚಾರ ಏನು ಅಂದರೆ ರಾಜ್ಯಗಳ ಚುನಾವಣೆಯ ಫಲಿತಾಂಶವೇ ಬೇರೆ ಕೇಂದ್ರದ ಚುನಾವಣೆಯ ಫಲಿತಾಂಶವೇ ಬೇರೆ ಲೋಕಸಭೆ ಅಂದಾಗ ದೇಶದ ಆರ್ಥಿಕತೆ ದೇಶದ ಭದ್ರತೆ ಎರಡು ಕೂಡ ಅತಿ ಮುಖ್ಯ ಅಂಶಗಳು ಪ್ರಾದೇಶಿಕ ಪಕ್ಷಗಳು ಯಾರು ಯಾರು ಎಲ್ಲರೂ ಸೇರಿಕೊಂಡರೂ ಕೂಡ ಅದು ಆಯಾ ರಾಜ್ಯದಲ್ಲಿ ಮಾತ್ರ ಅವರ ಇಂಪ್ಯಾಕ್ಟ್ ಆಗುತ್ತೆ ಅವರೆಲ್ಲರೂ ಒಟ್ಟಾಗಿ ಮೋದಿಯನ್ನು ಸೋಲಿಸೋದು ಕಷ್ಟ ಕರ್ನಾಟಕದಲ್ಲಿ ಬಿ ಜೆ ಪಿ ಅರವತ್ತಾರು ಸ್ಥಾನಕ್ಕೆ ಕುಸಿದರೂ ಕೂಡ ನಾವು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಂಥ ಇಪ್ಪತ್ತೈದು ಕ್ಷೇತ್ರಗಳನ್ನು ಕೂಡ ಉಳಿಸ್ಕೊಳ್ತೀವಿ ಅನ್ನೋದು ಮಾಜಿ ಸಿ ಎಂ ಬಸವರಾಜ ಬೊಮ್ಮಾಯಿ ಅವರ ಹೇಳಿಕೆ ವಿಶ್ವಾಸ ಇಂಥ ವಿಶ್ವಾಸಗಳು ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಬಿ ಜೆ ಪಿಗರಿಂದ ಸಾಕಷ್ಟು ಬಂದಿತ್ತು ಆದರೆ ಯಾವು ಸತ್ಯ ಆಗಲಿಲ್ಲ ಇದೀಗ ಮತ್ತೆ ಬೆಂಗಳೂರಿನಲ್ಲಿ ನಡೆದಂತಹ ಮಹತ್ವದ ಸಭೆಯಲ್ಲಿ ಐನೂರ ನಲವತ್ತ ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ನಾನೂರು ಕ್ಷೇತ್ರಗಳನ್ನು ಗೆಲ್ಲಲೇಬೇಕು ಅನ್ನೋದು ಯು ಪಿ ಎ ಒಕ್ಕೂಟ ಅಥವಾ ಎನ್ ಡಿ ಎ ವಿರುದ್ಧವಾದಂತಹ ಮಿತ್ರಕೂಟಗಳ ಒಂದು ರೀತಿಯ ಚರ್ಚೆ ಇದೇ ಕಾರಣಕ್ಕಾಗಿ ಏಕೆಂದರೆ ಮಮತಾ ಬ್ಯಾನರ್ಜಿ ಸ್ಟಾಲಿನ್ ಅಖಿಲೇಶ್ ಯಾದವ್ ನಿತೀಶ್ ಕುಮಾರ್ ಲಾಲು ಪ್ರಸಾದ್ ಯಾದವ್ ಶರದ್ ಪವಾರ್ ಅರವಿಂದ್ ಕೇಜ್ರಿವಾಲ್ ಇಂಥ ಎಲ್ಲ ದಿಗ್ಗಜರುಗಳು ರಾಜಕೀಯದಲ್ಲಿ ರಾಷ್ಟ್ರ ರಾಜಕೀಯದಲ್ಲಿ ಗಮನವನ್ನು ಸೆಳೆದಂಥ ದಿಗ್ಗಜರೆಲ್ಲರೂ ಕೂಡ ಇದೀಗ ಒಂದಾಗಿದ್ದಾರೆ ಅದಕ್ಕೆ ಸೋನಿಯಾ ಗಾಂಧಿ ಅವರು ಈ ಒಂದು ಒಂದು ಕೂಟವನ್ನು ಕೂಡ ಏರ್ಪಡಿಸಿದರು ಎಸ್ಪೆಷಲಿ ಸಿದ್ದರಾಮಯ್ಯ ಅವರನ್ನು ಯಾಕೆ ಪ್ಯಾನ್ ಇಂಡಿಯಾ ಸ್ಟಾರಾಗಿ ಲೋಕಸಭೆಗೆ ಬಳಸಬಾರ್ದು ಸಿದ್ದರಾಮಯ್ಯ ಅವರ ಅನುಭವ ಡಿ ಕೆ ಶಿವಕುಮಾರ್ ಅವರ ತಂತ್ರಗಾರಿಕೆ ಎರಡು ಸೇರಿದರೆ ಖಂಡಿತ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಅವರ ಕೈ ಬಲ ಆಗುತ್ತೆ ಮತ್ತೊಂದು ಕಡೆ ನಿತೀಶ್ ಕುಮಾರ್ ಆಗಿರ್ಬೋದು ಅಥವಾ ಅರವಿಂದ್ ಕೇಜ್ರಿವಾಲ್ ಆಗಿರ್ಬೋದು ಎಲ್ಲರೂ ಕೂಡ ತಮ್ಮಲ್ಲಿ ಒಂದಷ್ಟು ಸಣ್ಣ ಗೊಂದಲಗಳನ್ನು ಬಗೆಹರಿಸಿಕೊಂಡು ಒಟ್ಟಾಗಿದ್ದಾರೆ ಹೀಗಾಗಿ ಐನೂರ ನಲವತ್ತ ಮೂರು ಕ್ಷೇತ್ರಗಳಲ್ಲಿ ನಾನ್ನೂರು ಕ್ಷೇತ್ರಗಳನ್ನು ಗೆಲ್ಲಲೇಬೇಕು ಅನ್ನೋದು ಈ ಮೈತ್ರಿಕೂಟದ ಮಹತ್ವದ ಚಾರಿತ್ರಿಕ ಒಂದು ರೀತಿಯ ಗುರಿ ಎಸ್ ವೀಕ್ಷಕರೇ ನಿಮ್ಮ ಪ್ರಕಾರ ಈ ಮೈತ್ರಿಕೂಟಕ್ಕೆ ಯಶಸ್ಸು ಸಿಗುತ್ತಾ ಯು ಪಿ ಎ ಅಥವಾ ಕಾಂಗ್ರೆಸ್ ನೇತೃತ್ವದಲ್ಲಿ ಅಥವಾ ಯಾರಿಗೆ ಮುಂದಾಳತ್ವ ಸಿಗುತ್ತೆ ಅನ್ನೋದು ಕೂಡ ಇನ್ನೂ ಚರ್ಚೆ ನಡೀತಾ ಇದೆ ಯಾರಿಗೆ ಸಿಗುತ್ತೆ ಯಶಸ್ಸು ಕರ್ನಾಟಕದ ಮಟ್ಟಿಗೆ ತಗೊಳ್ಳೋದಾದ್ರೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ಪಕ್ಷ ಹೆಚ್ಚಿನ ಸ್ಥಾನ ಬರ್ಬೋದು ನಿಮ್ಮ ಪ್ರಕಾರ ಯಾರು ಪ್ರಧಾನಿ ಆಗಬೇಕು ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು